ರಾಜೇಶ್ ಅವರು ಹಾಗೆ ಅಭಿಷೇಕ್ ನನ್ನ ಫ್ರೆಂಡ್ ಆಫ್ ಕೋರ್ಸ್ ಕರೆದು ಮೇಲೆ ವರ್ಕ್ ಮಾಡಿದ್ರೆ ಅಭಿಷೇಕ್ ಎಲ್ಲ ಸೇರಿ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ನಾನು ಟ್ರೈಲರ್ ನೋಡಿರಲ್ಲ, ನಾನು ಟ್ರೈಲರ್ ನೋಡಿದ್ದೆ ಇವಾಗ, ನಾನು ಲಿಂಕ್ ಕಳ್ಸಿದ್ದು ಕೇಳೋಣ ಅನ್ನೋ ಅಷ್ಟೊತ್ತಿಗೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದೆ. ನನಗನ್ಸುತ್ತೆ ಇಂಥ ಸಿನಿಮಾಗಳೆಲ್ಲ ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು, ಯಾಕಂದರೆ ಅದರ ಹಿಂದೆ ತುಂಬ ಪ್ರಯತ್ನ ಹೋಗಿರುತ್ತೆ. ಬರೀ ಸಿನಿಮಾಟೋಗ್ರಫಿ ಅಂತ ಅಷ್ಟೇ ಅಲ್ಲ, ಮ್ಯೂಸಿಕ್ ಇರ್ಬೋದು, ಸೌಂಡ್ ಇರ್ಬೋದು ಎಲ್ಲ. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ನನಗನ್ನಿಸ್ತು ಇದನ್ನು ದೊಡ್ಡ ತೆರೆ ಮೇಲೇ ಎಲ್ಲರೂ ನೋಡಬೇಕು. ಯಾಕಂದರೆ ಇದು ಒಂದು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸಿನಿಮಾ ನಾನು ನೋಡಿಲ್ಲ. ಹಾಗಾಗಿ ಒಂದು ತುಂಬ ರೂಟೆಡ್ ಸ್ಟೋರಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಸುಮಾರು ಜನ ಫೋಟೋಗ್ರಾಫರ್ಸ್ನ ಭೇಟಿ ಮಾಡಿದ್ದೀನಿ, ನನಗೆ ಸುಮಾರು ಜನ ಫೋಟೋಗ್ರಾಫರ್ಸ್ ಬಂದು ನಾನು ಫೋಟೋಗ್ರಾಫರ್ ಆಗಬೇಕು, ಹೇಗಾಗಬೇಕು, ಏನಾಗಬೇಕು, ಸುಮಾರು ಜನ ನನಗೆ ಇಮೇಲ್ ಬರೀತಾರೆ, ಇಲ್ಲ ವಾಟ್ಸಪ್ ಮಾಡ್ತಾರೆ ಈ ಥರ. ಸೊ ಹಾಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಈ ಥರ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಊರುಗಳಲ್ಲಿ ಯಾವ ಥರ ಆಸೆಗಳಿರುತ್ತೆ ಜನರಿಗೆ, ಅವರು ಅದನ್ನು ಹೇಗೆ ಪ್ರಯತ್ನ ಮಾಡಿ ಮುಂದೆ ಬರ್ತಾರೆ. ನನಗೆ ಎಲ್ಲ ಆಲ್ ಗ್ರೇಟ್ ಥಿಂಗ್ಸ್ ಆರ್ ಹಂಬಲ್ ಬಿಗಿನಿಂಗ್ಸ್ ಅಂತ, ಯಾವುದೇ ಒಂದು ಗ್ರೇಟ್ ಕೆಲಸ ಆಗಬೇಕು ಒಂದು ಸಣ್ಣ ಸಣ್ಣದಾಗಿ ಶುರು ಆಗೋದು ಅಂತ. ನಾನು ಗಾಜೂರಿಗೆ ಹೋದಾಗ ಅಣ್ಣ ಅವ್ರ ಮನೆ ನೋಡಿದಾಗ ಮನೆ ಇಷ್ಟಾಗಿದೆ, ಒಂದು 8x10 ಏನೋ ಇತ್ತು. ಅಷ್ಟು ಸಣ್ಣ ಜಾಗದಿಂದ ಬಂದು ಇವತ್ತು ಅಷ್ಟು ದೊಡ್ಡ ವ್ಯಕ್ತಿ ಆಗಿದೆ ಅಂದರೆ ನಮ್ಮೆಲ್ಲ ಒಂದು ಸ್ಫೂರ್ತಿ. ಹಾಗೆಯೇ ಅಪ್ಪು ಅಷ್ಟೇ, ಎಷ್ಟೇ ಒಂದು ದೊಡ್ಡವರಾದರೂ ಕೂಡ ಆ ಸಿಂಪ್ಲಿಸಿಟಿ, ಆ ಹ್ಯೂಮಿಲಿಟಿ ಉಳಿಸ್ಕೊಂಡಿದ್ದರು. ಸೊ ಆ ಕೆಲವೆಲ್ಲ ಸ್ಟ್ರೈನ್ಸ್ ಅಂದರೆ ಎಷ್ಟು ಸಣ್ಣದಾಗಿ ಒಂದು ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಪುಟ್ಟ ಇದರಲ್ಲಿ ಶುರು ಮಾಡಿದಂಥ ಜರ್ನಿ ಅಂತ ನನಗೆ ಅನ್ನಿಸ್ತಾ ಇದೆ ಇದು. ಸೊ ಹಾಗೆ ಇವರು ಫಸ್ಟ್ ಪ್ರಯತ್ನ ಅಂತ ಹೇಳ್ತಾರೆ, ನನಗೆ ಅವ್ರು ಫಸ್ಟ್ ಪ್ರಯತ್ನ ಅಂತ ಅನ್ನಿಸ್ತಿಲ್ಲ, ಈಗಾಗಲೇ 2-3 ಸತಿ ಪಿಕ್ಚರ್ ಮಾಡಿದಾಗಿದೆ ಇದು, ಮ್ಯೂಸಿಕ್ ಇರ್ಬೋದು, ವಿಷುವಲ್ಸ್ ಇರ್ಬೋದು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಕಂಟಿನ್ಯೂ ಮಾಡಿ. ರಾಜೇಶ್ ಬಗ್ಗೆ ನನಗೆ ತುಂಬ ಬೇಜಾರಿದೆ, ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವು ಮಾಡಿದ್ದೆ ರಾಜೇಶ್. ಏನಕ್ಕೆ ಅಂದರೆ ಯಾವುದಾದ್ರೂ ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ನೀವು ಗೆಸ್ಟ್ ಆಗಿ ಹೋಗಿದ್ರೆ ಇಲ್ಲ ಅಲ್ವಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಅಂತ ಹಾಕ್ಸಿದ್ರೆ ತುಂಬ ದೊಡ್ಡ ಪಟ್ಟ ನನಗದು, ಬೇಜಾರಾಗಿದೆ. ಮೊದಲನೇದಾಗಿ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ, ಈ ಸಿನಿಮಾನ ಅವನು ಶುರು ಮಾಡೋಕ್ಕಿಂತ ಮುಂಚೆಯಿಂದ ನಮ್ಮಿಬ್ಬರು ಪಯಣ ಈ ಸಿನಿಮಾ ಕುರಿತಾಗಿ ಸ್ಟಾರ್ಟ್ ಆಗಿದ್ದು. ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಮಗ, ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂದಾಗ ನನ್ನಷ್ಟು ಎಕ್ಸೈಟ್ ಆದವನು ಮತ್ತೊಬ್ಬ ಇಲ್ಲ ಅನಿಸುತ್ತೆ. ಯಾಕಂದ್ರೆ ಜೊತೆಯಲ್ಲಿ ಬೆಳೆದಂಥ ಹುಡುಗರು ಡೈರೆಕ್ಟ್ ಮಾಡ್ತಿದ್ರೆ ಅಂದಾಗ ಅದೊಂದು ದೊಡ್ಡ ಸ್ಟೆಪ್, ಮುಂದಿನ ಹೆಜ್ಜೆ ಅಂತಲೇ ಹೇಳ್ಬೋದು. ಸೊ ರಾಜೇಶ್ಗೆ ಅದೆಲ್ಲ ಪೊಟೆನ್ಷಿಯಲ್ ಇದೆ ಅನ್ನೋದು ನಮ್ಗೆ ಮುಂಚಿನವ್ರು ಗೊತ್ತಿತ್ತು, ಬಟ್ ಒಂದು ವೇದಿಕೆ ಸಿಗಬೇಕಾಗಿತ್ತು, ಆ ವೇದಿಕೆ ಸರಕೊಟ್ರು. ಸೊ ಅದನ್ನ ನಾನು ಉಳಿಸ್ಕೊಂಡೆ. ಸೊ ಅಲ್ಲಿಂದ ಶುರುವಾದಂಥ ಜರ್ನಿ, ಇವಾಗ ಕತೆ ಡೆವಲಪ್ ಆಯಿತು, ಸ್ಕ್ರೀನ್ ಪ್ಲೇ ಆಯಿತು, ಶೂಟಿಂಗಿಗೆ ಇಂದಿಂಥ ದಿನದಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಹಠ ಮಾಡಿದೆ ನಾನು. ನಿನ್ನ ಮೊದಲನೇ ಸಿನಿಮಾ, ನಿನ್ನ ಮೊದಲನೇ ಸಿನಿಮಾದಲ್ಲಿ ನಾನು ಹೌದು ಜೊತೆಲಿ ಇರ್ತೀನಿ, ಬಟ್ ನಾನು ಇರಬೇಕು ಸ್ಕ್ರೀನ್ ಮೇಲೆ, ಯಾವುದಾದ್ರೂ ಪಾತ್ರ ಕೊಡು, ಒಂದು ಚಿಕ್ಕ ಪಾತ್ರ, ಒಂದು ನಿಮಿಷ ಹಿಂಗೆ ಬಂದೋಗ್ಬಿಡು ಸಾಕು, ನಾನು ಮಾಡ್ತೀನಿ ಅಂತ ಹಠ ಹಿಡಿದು ಕೂತ್ಕೊಂಡಾಗ ಒಂದು ಪಾತ್ರ ಅಂತ ಹೇಳಿದ, ಅತಿಥಿ ಪಾತ್ರ ಅಂತ. ಅತಿಥಿ ಪಾತ್ರ ಅಂದರೆ ಸಿನಿಮಾದಿಂದ ಡಿಟ್ಯಾಚ್ ಆಗ್ಬಿಡ್ತೀನಿ ಅಂತ ಅನ್ಸುತ್ತೆ. ಒಂದು ಪಾತ್ರ ಮಾಡಿದ್ದೀನಿ ಸಿನಿಮಾದ, ಆ ಪಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಶಿಷ್ಯರ ಶಿಷ್ಯರ ಆಗಿ ಪ್ಲೇ ಮಾಡಿದ್ದೀನಿ ಅಷ್ಟೇ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾ ನಾನು ನೋಡಿದ್ದೀನಿ. ಅಮೋಘ ವರ್ಷ ಸರ್ ಹೇಳಿದಾಗ ತುಂಬ ರೂಟೆಡ್ ಕತೆ ಅಂತ ಏನು ಹೇಳಿದ್ರು, ಅಷ್ಟೇ ರೂಟೆಡ್ ಆಗಿ ಸಿನಿಮಾ ಬಂದಿದೆ. ಆ್ಯಂಡ್ ಸಿನಿಮಾ ನಿರ್ಮಾಪಕರಿಗೆ ಈ ಮೂಲಕ ನಾನು ಧನ್ಯವಾದ ಹೇಳಲೇಬೇಕು. ಥ್ಯಾಂಕ್ ಯು ಸರ್. ಆ್ಯಂಡ್ ಪತ್ರಿಕಾ ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿದ್ರಿ ಈ ಹಿಂದೆನೂ ಕೂಡ, ಈಗಲೂ ಆ ಸಪೋರ್ಟ್ನ ನಾವು ವಹಿಸ್ತಾ ಇದ್ದೀವಿ, ಹಾಗೆ ಮುಂದೆನೂ ಕೂಡ. ಯಾಕೆಂತಂದರೆ ಈ ಥರ ಒಂದು ಸಿನಿಮಾ ತುಂಬ ಹಿಂದೆನೆ ಬರಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ, ಒಬ್ಬ ನಿರ್ದೇಶಕನಾಗಿ ಅಥವಾ ಒಬ್ಬ ಪ್ರೇಕ್ಷಕನಾಗಿ. ಈಗ ಈ ಥರದ ಒಂದು ಸಿನಿಮಾ ಮಾಡ್ತಾರೆ, ಅದು ಸ್ಪೆಷಲಿ ಒಬ್ಬ ಫೋಟೋಗ್ರಾಫರ್ ಬಗ್ಗೆ ಇರುವಂಥ ಒಂದು ಕತೆ. ನಾನು ಮುಂಚೆ ಹೇಳಿದಾಗೆ ಈ ಥರ ಒಂದು ಕತೆ ಎಲ್ಲೂ ಬಂದಿರಲಿಲ್ಲ, ಈ ಥರ ಪ್ರಯತ್ನ ನಾವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದು. ಅದನ್ನು ಸಿನಿಮಾ ನೋಡಿ ಎಸ್ ನೀವೇ ಹೇಳ್ತೀರಾ ಹೇಗೆ ಬಂದಿದೆ, ನಿಜ ನನಸುಳ್ಳ ಏನು ಅನ್ನೋದು. ಜನವರಿ 6ನೇ ತಾರೀಕು ತೆರೆಗೆ ಅಪ್ಪಳಿಸ್ತಾ ಇದೆ, ತುಂಬ ಕಾಂಪಿಟೇಷನ್ ಮಧ್ಯದಲ್ಲಿ ಬರ್ತಾ ಇದ್ದೀವಿ ಹೊಸೊಬ್ರು. ಆ್ಯಂಡ್ ಆ ದಿನ ಬರ್ತಾ ಇರೋರು ಕೂಡ ಆಲ್ಮೋಸ್ಟ್ 90% ಹೊಸೊಬ್ರೆ. ಈ ಚಿತ್ರವನ್ನು ನಮಗೆ ಬೆನ್ನೆಲುಬಾಗಿ ನಿಂತು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋರು ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ಸ್ ಅವರು, ಅವ್ರ ಕಡೆಯಿಂದ ಹಾಗೆ ನಿರ್ಮಾಪಕರಾದ ಮಂಜುನಾಥ್ ಸರು, ಮಯೂರ ಮೋಷನ್ ಪಿಕ್ಚರ್ಸ್ ಕಡೆಯಿಂದ ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ಹಾಗೆ ಹಿರಿಯ ಪ್ರೆಸ್ ಜರ್ನಲಿಸ್ಟ್ ಆದಂಥ ನಮ್ಮ ಕೆ ನಾಗೇಶ್ ಕುಮಾರ್ ಅವರು ಇದ್ದಾರೆ, ಧನ್ಯವಾದ ಸರ್ ನಿಮಗೆ. ಹಾಗೆ ನನ್ನ ಗುರುಗಳು ಎಂ ಕುಮಾರ್, ಬಾಳೆ ಕುಮಾರ್ ಅಂತಲೇ ಫೇಮಸ್ಸು, ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ. ಹಾಗೆ ಶಿಶಿರ ನನ್ನ ಮಿತ್ರ, ಹಾಗೆ ಕಿರುತೆರೆ ನಟ ಚಲನಚಿತ್ರ ನಟ ಶಿಶಿರ್ ಶಾಸ್ತ್ರಿ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಎಲ್ಲ ನನ್ನ ಬಂಧು ಮಿತ್ರರಿಗೆ, ನನ್ನ ಟೀಮ್ಗೆ,
ಕಲಾವಿದರ ತಂಡಕ್ಕೆ ಮತ್ತು ತಂತ್ರಜ್ಞರ ತಂಡಕ್ಕೆ ಈ ಮೂಲಕ ನಾನು ವೆಲ್ಕಮ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.